ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಆಯುರ್ವೇದಿಕ್ ಸೈನ್ಸ್ ಅಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳ ವಿವರವನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಈ ವಿಡಿಯೋನ ಕೊನೆಯವರೆಗೂ ನೋಡ್ತಾ ಇರಿ. ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥ ದಿನಾಂಕ ಬಂದುಬಿಟ್ಟು 20 ನವೆಂಬರ್ 2019 ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು 19 ಡಿಸೆಂಬರ್ 2019. ಇನ್ನು ಪೋಸ್ಟ್ಗಳು ಬಂದುಬಿಟ್ಟು ಈ ರೀತಿಯಾಗಿವೆ. ಅಪ್ಪರ್ ಡಿವಿಷನ್ ಕ್ಲರ್ಕ್ ಗ್ರೂಪ್ ಸಿ, ಇದರಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ವಿವರ ಈ ರೀತಿಯಾಗಿದೆ. ಯು ಆರ್ ಅಲ್ಲಿ 8, ಎಸ್ ಸಿಯಲ್ಲಿ 1, ಎಸ್ ಟಿಯಲ್ಲಿ 1, ಒ ಬಿ ಸಿಯಲ್ಲಿ 3, ಇ ಡಬ್ಲ್ಯೂ ಎಸ್ ಅಲ್ಲಿ 1, ಪಿ ಡಬ್ಲ್ಯೂ ಡಿಯಲ್ಲಿ 2 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಲೋವರ್ ಡಿವಿಷನ್ ಕ್ಲರ್ಕ್ ಗ್ರೂಪ್ ಸಿಯಲ್ಲಿ ಯು ಆರ್ ಅಲ್ಲಿ 27, ಎಸ್ ಸಿಯಲ್ಲಿ 6, ಎಸ್ ಟಿಯಲ್ಲಿ 3, ಒ ಬಿ ಸಿಯಲ್ಲಿ 11, ಇ ಡಬ್ಲ್ಯೂ ಎಸ್ ಅಲ್ಲಿ 5, ಪಿ ಡಬ್ಲ್ಯೂ ಡಿಯಲ್ಲಿ 5 ಈ ರೀತಿಯಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು ಎರಡು ಹುದ್ದೆಗೂ 18 ರಿಂದ 27 ವರ್ಷ ನಿಮ್ಮದು ಆಗಿರಬೇಕಾಗಿರುತ್ತೆ. ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಅಂದರೆ ಪೋಸ್ಟ್ಗೆ ಬೇಕಾದಂಥ ಕ್ವಾಲಿಫಿಕೇಷನ್ ಈ ರೀತಿಯಾಗಿದೆ. ಅಪ್ಪರ್ ಡಿವಿಷನ್ ಕ್ಲರ್ಕ್ಗೆ ಡಿಗ್ರಿ ಆಗಿರಬೇಕು, ಯೂನಿವರ್ಸಿಟಿಯಿಂದ ಕಂಪ್ಲೀಟ್ ಆಗಿದ್ದ ಸರ್ಟಿಫಿಕೇಟ್ ಇರಬೇಕು, ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ಗೆ 12th ಪಾಸ್ ಆಗಿರಬೇಕು. ಆಮೇಲೆ ಇದರ ಜೊತೆಗೆ ನಿಮ್ಮದು ಟೈಪಿಂಗ್ ಸ್ಪೀಡ್ ಎಷ್ಟಿರಬೇಕಂತಂದ್ರೆ ವರ್ಡ್ ಪರ್ ಮಿನಿಟ್ ಅಂದರೆ ಪ್ರತಿಯೊಂದು ನಿಮಿಷಕ್ಕೆ 35 ವರ್ಡ್ಗಳನ್ನು ನೀವು ಟೈಪ್ ಮಾಡುವಂಥ ಕೆಪ್ಯಾಸಿಟಿನ ಹೊಂದಿರಬೇಕು. ನೀವು ಇಂಗ್ಲೀಷಲ್ಲಿ ಟೈಪಿಂಗ್ ಮಾಡಿ ಆ ಟೆಸ್ಟನ್ನು ನೀವು ಕ್ಲಿಯರ್ ಮಾಡ್ಕೋಬೋದು, ಇಲ್ಲ ನೀವು ಹಿಂದಿಯಲ್ಲಿ ಕೂಡ ನೀವು ಟೈಪಿಂಗ್ ಟೆಸ್ಟನ್ನು ತೊಗೊಬೋದು. ಅದು ಬೇಸಿಕಲಿ ನೀವು ಕಂಪ್ಯೂಟ್ರಲ್ಲಿ ಮಾಡಬೇಕಾಗಿರುತ್ತೆ. ಇನ್ನು ರಿಟರ್ನ್ ಎಕ್ಸಾಮಿನೇಷನ್ ಟೆಸ್ಟು ಎರಡಕ್ಕೂ ಇರುತ್ತೆ, ಅಂದರೆ ಅಪ್ಪರ್ ಡಿವಿಷನ್ ಕ್ಲರ್ಕ್ಗೆ ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ಗೆ ಎರಡು ಹುದ್ದೆಗಳಿಗೆ ಇರುತ್ತೆ. ಡೇಟ್ ಮತ್ತು ಮಂತು ಮತ್ತು ಟೈಮಿಂಗು ಅವರು ನಿಮಗೆ ಒಂದೇ ದಿನ ಅಂದರೆ ಅಪ್ಪರ್ ಡಿವಿಷನ್ ಕ್ಲರ್ಕ್ಗಳಿಗೆ ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ಗೆ ಇಬ್ಬರಿಗೂ ಕೂಡ ಒಂದೇ ದಿನ ಎಕ್ಸಾಮಿನೇಷನ್ ನಡೆಸ್ತಾರೆ. ಅಂದರೆ ಸೆಷನ್ಸ್ಗಳು ಇರುತ್ತೆ, ಮಾರ್ನಿಂಗ್ ಸೆಷನ್ನು ಈವ್ನಿಂಗ್ ಸೆಷನ್ ಅಂತ. ಸೊ ಇದಾದ ನಂತರ ಇನ್ನು ಲೋವರ್ ಡಿವಿಷನ್ ಕ್ಲರ್ಕ್ದರಿಗೆ ಇನ್ನೊಂದು ಎಕ್ಸಾಮ್ ಇರುತ್ತೆ, ಅದು ಟೈಪಿಂಗ್ ಟೆಸ್ಟ್ ಇರುತ್ತೆ. ಅಂದರೆ ಪ್ರತಿ ನಿಮಿಷಕ್ಕೆ 35 ವರ್ಡ್ಗಳನ್ನು ಟೈಪ್ ಮಾಡುವಂತಹ ಒಂದು ಟೆಸ್ಟ್ ಇರುತ್ತಲ್ಲ, ಅದು ನಿಮ್ಮದು ರಿಟರ್ನ್ ಟೆಸ್ಟ್ ಆದಮೇಲೆ ಅವ್ರು ನಿಮಗೆ ನೋಟಿಫಿಕೇಷನನ್ನು ಮಾಡ್ತಾರೆ, ಅಂದರೆ ನಿಮಗೆ ಇಂಟಿಮೇಷನನ್ನು ಮಾಡ್ತಾರೆ. ಇನ್ನು ಎಕ್ಸಾಮಿನೇಷನ್ ಎಲ್ಲೆಲ್ಲಿರುತ್ತೆ ಅಂದರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದ್ದಾವೆ ಅಂತಂದರೆ ದೆಲ್ಲಿ, ಚೆನ್ನೈ, ಕೋಲ್ಕತ್ತಾ, ಗುವಾಹತಿ, ಲಖನೌ, ಚಂಡೀಗಢ. ಸೊ ಈ ರೀತಿಯಾಗಿ ಇರ್ತದೆ. ಸೊ ಇನ್ನು ಅಪ್ಪರ್ ಡಿವಿಷನ್ ಕ್ಲರ್ಕ್ಗೆ ಸೆಲೆಕ್ಷನ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದರೆ, ಅಂದರೆ ನೀವು ಜಸ್ಟ್ ಎಮ್ ಸಿ ಕ್ಯೂಸಲ್ಲಿ ಇರುವಂತಹ ಎಕ್ಸಾಮ್ ಅಂದರೆ ರಿಟರ್ನ್ ಎಕ್ಸಾಮ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ಲೋವರ್ ಡಿವಿಷನ್ ಕ್ಲರ್ಕ್ ಏನಿದ್ದಾರಲ್ಲ, ಸೊ ಇವ್ರ ಜೊತೆಗೆ ಅಂದರೆ ಅದೇ ದಿನ ಇದ್ದಂತಹ ಎಮ್ ಸಿ ಕ್ಯೂಸ್ ಟೆಸ್ಟನ್ನು ನೀವು ತೊಗೊಬೇಕು. ಅದಾದ ನಂತರ ಟೈಪಿಂಗ್ ಟೆಸ್ಟ್ ಇರುತ್ತೆ. ನಿಮ್ಮ ಟೈಪಿಂಗ್ ಟೆಸ್ಟನ್ನ ಕಂಡಕ್ಟ್ ಮಾಡಲಿಕ್ಕೆ ಅವ್ರು ಮೊದಲೇ ಇಂಟಿಮೇಷನ್ ಮಾಡ್ತಾರೆ. ಅದಕ್ಕೆ ಮೊದಲೊಂದು 1:4 ರೇಷಿಯೋದಲ್ಲಿ ಅಂದರೆ ಎಮ್ ಸಿ ಕ್ಯೂಸಲ್ಲಿ ನೀವು ಗಳಿಸಿದ ಅಂಥ ಅಂಕಗಳ ಆದ್ಯತೆ ಮೇಲೆ ಅಂದರೆ ಅವ್ರು ನೀವು ಗಳಿಸಿದಂಥ ಅಂಕದ ಆಧಾರದ ಮೇಲೆ 1:4 ಕ್ಯಾಂಡಿಡೇಟ್ಸ್ಗಳನ್ನು ಕಾಲ್ ಮಾಡ್ತಾರೆ. ಎದಕ್ಕಂದರೆ ಟೈಪಿಂಗ್ ಟೆಸ್ಟ್ಗೆ. ಇನ್ನು ಟೈಪಿಂಗ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ಕಂಪ್ಯೂಟ್ರಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ. ಪ್ರತಿ ಒಂದು ಮಿನಿಟಿಗೆ 35 ವರ್ಡ್ಸ್ಗಳನ್ನು ನೀವು ಟೈಪ್ ಮಾಡಬೇಕಾಗತ್ತೆ. ಇನ್ನು ಇದು ಏನು ಜನರಲ್ ಅವ್ರಿಗೆ 10 ನಿಮಿಷ ಕಾಲಾವಕಾಶ ಕೊಡ್ತಾರೆ. ಇನ್ನು ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದರೆ 30 ನಿಮಿಷ ಕಾಲಾವಕಾಶನ ಕೊಡ್ತಾರೆ. ಈ ಎಕ್ಸಾಮಿನೇಷನ್ ಆದಮೇಲೆ ನಿಮ್ಮದು ಅಪಾಯಿಂಟ್ಮೆಂಟ್ ಆದರೆ, ಸೊ ನೀವು ಇದನ್ನು ಏನು ಮಾಡಬೇಕಾಗುತ್ತೆ, ನೀವು ಹಿಂದಿಯಲ್ಲಿ ಎಕ್ಸಾಮ್ ಬರೆದಿದ್ರೆ ಟೈಪಿಂಗ್ ಟೆಸ್ಟ್ ಹಿಂದಿಯಲ್ಲಿ ಬರೆದಿದ್ರೆ, ಸೊ ನೀವು ಇಂಗ್ಲೀಷ್ ಟೈಪಿಂಗ್ ಮಾಡೋದನ್ನು ನೀವು ಕಲ್ತ್ಕೋಬೇಕಾಗುತ್ತೆ. ಅದು ಇಂಗ್ಲೀಷಲ್ಲಿ ನೀವು ಟೈಪಿಂಗ್ ಟೆಸ್ಟನ್ನು ನೀವು ಕೊಟ್ಟಿದ್ದರೆ ಹಿಂದಿ ಟೈಪ್ ಮಾಡೋದನ್ನು ನೀವು ಕಲ್ತ್ಕೋಬೇಕಾಗುತ್ತೆ. ಇದು ಕಂಡೀಷನ್ ಇದೆ. ಇನ್ನು ಅಪ್ಪರ್ ಡಿವಿಷನ್ ಕ್ಲರ್ಕ್ಗೆ ಎಕ್ಸಾಮಿನೇಷನ್ ಅಂದರೆ ನೀವು ರಿಟರ್ನ್ ಟೆಸ್ಟ್ ಏನು ಬರೆಯೋಕೆ ಹೋಗ್ತಿರಲ್ಲ, ಸೊ ಅದರದ್ದು ಕ್ವೆಶನರೀಸ್ ಈ ರೀತಿಯಾಗಿ ಬರುತ್ತೆ, ಸಿಲೆಬಸ್ ಈ ರೀತಿಯಾಗಿ ಇದೆ. ಜನರಲ್ ಇಂಟೆಲಿಜೆನ್ಸ್ 50 ಅಂಕಗಳಿರುತ್ತೆ, ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟು 50 ಅಂಕ, ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡ್ 50 ಅಂಕ, ಜನರಲ್ 50 ಅಂಕ. ಟೋಟಲ್ ನಿಮಗೆ 200 ಅಂಕದ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅದು ನೀವು 160 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ.
ಇನ್ನು ಲೋವರ್ ಡಿವಿಜನ್ ಕ್ಲರ್ಕ್ ಅವರ ಸಿಲೆಬಸ್ ಈ ರೀತಿಯಾಗಿದೆ. ಒಂದು ಪಾರ್ಟ್ ಒಂದು ಏನು ಜನರಲ್ ಇಂಟೆಲಿಜೆನ್ಸ್, 25 ಕ್ವೆಶನ್ಸ್ಗಳಿರುತ್ತೆ, 25 ಮಾರ್ಕ್ಸ್ಗಳು. ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂದರೆ ಬೇಸಿಕ್ ನಾಲೆಜ್ ರಿಲೇಟೆಡ್ ಕ್ವೆಶನ್ಸ್ಗಳಿರುತ್ತೆ, 25 ಕ್ವೆಶನ್ಸು, 25 ಮಾರ್ಕ್ಸು. ಆಮೇಲೆ ನ್ಯೂಮರಿಕಲ್ ಆಪ್ಟಿಟ್ಯೂಡು 25 ಕ್ವೆಶನ್ಸು, 25 ಮಾರ್ಕ್ಸು. ಜನರಲ್ ಅವೇರ್ನೆಸ್ಸು 25 ಕ್ವೆಶನ್ಸು, 25 ಮಾರ್ಕ್ಸು. ಅಂದರೆ ಟೋಟಲ್ ನೀವು 100 ಮಾರ್ಕ್ಸ್ಗೆ ಬರೀತೀರಾ. ಈ 100 ಮಾರ್ಕ್ಸ್ಗೆ ಕಾಲಾವಕಾಶ ಕೊಟ್ಟಿರೋದು 125 ನಿಮಿಷಗಳನ್ನು ನಿಮಗೆ ಕೊಟ್ಟಿರ್ತಾರೆ. ನೀವು ಈ ಅಪ್ಲಿಕೇಶನನ್ನು ಈ ವೆಬ್ಸೈಟ್ಗಳಲ್ಲಿ ಹೋಗಿಬಿಟ್ಟು ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಇನ್ನು ಪೇಮೆಂಟ್ ಬಂದುಬಿಟ್ಟು ನೀವು 100 ರುಪೀಸ್ ಅಪ್ಲಿಕೇಶನ್ ಫೀಸ್ನ ತುಂಬಬೇಕಾಗುತ್ತೆ. ಆಮೇಲೆ ಇದಕ್ಕೆ 100 ರುಪೀಸ್ ಪೇಮೆಂಟ್ ಏನೈತಲ್ಲ ಅದು ನೀವು ಆನ್ಲೈನ್ ಮೂಲಕನೇ ಮಾತ್ರ ತುಂಬಬೇಕಾಗುತ್ತೆ. ಸೊ ಇದೆಲ್ಲ ಈ ಹುದ್ದೆಯ ಕುರಿತಾದ ಡಿಟೇಲ್ ಇನ್ಫಾರ್ಮೇಷನ್. ಇನ್ನೂ ಈ ಏನು ಸಿಲೆಬಸ್ ರಿಲೇಟೆಡ್ ಆಗಿರಲಿ, ಇನ್ನೂ ನಿಮ್ಮದೇನಾದರೂ ಕ್ವೈರೀಸ್ ಇದ್ದರೆ ಅದನ್ನು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಸೊ ಈ ನೋಟಿಫಿಕೇಶನನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. ಅದನ್ನು ಚೆನ್ನಾಗಿ ಓದ್ಕೊಂಬಿಟ್ಟು ನೀವು ಅರ್ಹರಾಗಿದ್ದರೆ ಈ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಬೇಕು. ಇಫ್ ಸಪೋಸ್ ನೀವು ಇದು ಅಪ್ಲೈ ಆಗದೇ ಇದ್ದರೆ, ಸೊ ನಿಮ್ಗೆ ಯಾರಾದರೂ ಗೊತ್ತಿದ್ದವರು ಇದ್ದರೆ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿ. ಥ್ಯಾಂಕ್ ಯು.